पूर्ण वाईट घालायच म्हणजे खतरनाक दिसत. ಕೋಟೆ ಟೈಮ್ ಸಿಕ್ಕರೆ ತೋರಿಸ್ತೀನಿ ಅಂತ ಹೇಳಿದೆ. ಕೋಟೆನು ಇಲ್ಲೇ ಇದೆ, ರೆಸಾರ್ಟ್ ಇಲ್ಲೇ ಇದೆ, ನೋಡ್ಕೊಳ್ಳಿ. ಡೆಕೋರೇಷನ್, ಲೈಟಿಂಗ್ಸ್. ದೂರ ಅದ ನಿತಿನ್ಪುರ, ಅಲ್ಲಿಗ್ನು ಹೋಗ್ಬೇಕು. ಹಂಗೆ ಹೋಗ್ತಾ ಹೋಗ್ತಾ ನೋಡಮ್ಮ ಅಲ್ಲಿ. ಬ್ರಷ್ನು ಇಲ್ಲ ಮಾಡ್ತಾರ ನೀರ್ದಾಗ ವಿಕಾಸ. ಇದು ಕೋಟೆ ವ್ಯೂ ಹಿಂದ್ಗಡೆ ಕಾಣ್ತಾ ಇದೆ ಕೋಟೆ. ಈ ಕಡೆ ರೆಸಾರ್ಟು, ಆ ಕಡೆ ಕೋಟೆ. ಸೆಂಟ್ರಲ್ ನೀರಿಗೆ ವಾಟರ್ ವಿಡಿಯೋ ಸ್ಟಾರ್ಟ್ ಆಗಿದ್ದು ಬೆಳಗ್ಗೆ 6 ಗಂಟೆಗೆ. ಅಲ್ಲಿಂದ ನಾವು ಡೈರೆಕ್ಟಾಗಿ ಹೋಗಿದ್ದು ತುಳಜಾಪುರ ಅಂಬಾಭವಾನಿ ದೇವಸ್ಥಾನಕ್ಕೆ. ಆ ದೇವಸ್ಥಾನದಲ್ಲಿ ಕೂಡ ಕಂಪ್ಲೀಟ್ ಆಗಿ ತೋರಿಸಿದೆ. ಕ್ರೌಡ್ ತುಂಬ ಇತ್ತು, ಕ್ರೌಡು ಆಲ್ಮೋಸ್ಟ್ ಎಷ್ಟಾಯಿತು ಅಷ್ಟು ತೋರಿಸಿದೆ. ಒಳಗಡೆ ಗರ್ಭಗುಡಿಯಲ್ಲಿ ವಿಡಿಯೋ ಮಾಡೋಕ್ಕೆ ಅವಕಾಶ ಇರಲಿಲ್ಲ. ಆ ರೀಸನ್ಗೋಸ್ಕರ ಒಳಗಡೆ ವಿಡಿಯೋನ ನಾನು ಇಂಟರ್ನೆಟ್ನಿಂದ ತೊಗೊಂಡು ಹಾಕಿದೆ. ಬಟ್ ಇವಾಗ ಬಂದಿರೋದು ರೆಸಾರ್ಟ್ಗೆ. ಈ ರೆಸಾರ್ಟು ತುಳಜಾಪುರದಿಂದ ಹಿಂದ್ಗಡೆನೇ ಇದೆ. ಗುಲ್ಬರ್ಗಿಂದ 120 ಕಿಲೋಮೀಟರ್ ಆಗುತ್ತೆ. ನಳದುರ್ಗ ಕೋಟೆ, ಕೋಟೆ ಇಲ್ಲೇ ಇದೆ ಎದುರುಗಡೆ ನಿಮ್ಗೆ ಕಾಣಿಸುತ್ತೆ. ನಳದುರ್ಗ ಕೋಟೆಗೆ ಹತ್ಕೊಂಡೆ ಅಟ್ಯಾಚ್ಡ್ ಆಗಿಯೇ ಈ ರೆಸಾರ್ಟ್ ಇದೆ. ಇಲ್ಲಿ ಬಂದವ್ರಿಗೆ ಇರೋಕ್ಕೆ ತುಂಬ ರೂಮ್ಸ್ ಇದೆ. ಮಕ್ಕಳಿಗೆ ಆಟ ಆಡೋಕ್ಕೆ ಗೇಮ್ಸ್ ಇದೆ. ನೀರಲ್ಲಿ ಆಟ ಆಡೋಕ್ಕೆ ತುಂಬ ವಾಟರ್ ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ. ತುಂಬ ಅಂದರೆ ವೆಡ್ಡಿಂಗ್ ಇವೆಂಟ್ಸು, ಬರ್ತ್ಡೇ ಪಾರ್ಟೀಸು ಈ ಥರ ಮಾಡೋಕ್ಕೆ ತುಂಬ ಚೆನ್ನಾಗಿದೆ ರೆಸಾರ್ಟು. ರೆಸಾರ್ಟಿಗೆ ಬಂದಿದ್ದೀವಿ ನಾವು ಕೂಡ ಒಂದು ಇವೆಂಟ್ಗೋಸ್ಕರ ರೆಸಾರ್ಟ್ ಬಂದಿದ್ದೀವಿ. ಸೊ
ನೋಡ್ಬೋದು ಇಲ್ಲಿ ಕೋಟೆ ಇದೆ, ಇಲ್ಲಿ ರೆಸಾರ್ಟ್ ಇದೆ, ತುಂಬ ಚೆನ್ನಾಗಿದೆ. ಯಾರಾದರೂ ವೀಕೆಂಡ್ಸಲ್ಲಿ ಒಂದು 2 ಡೇಸ್ನ ನಾವು ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಬೇಕು, ಪೀಸ್ ಆಗಿರಬೇಕು ಅಂತ ಇಲ್ಲಿ ಬರ್ಬೋದು ನೀವು. ಸಿಟಿಯಿಂದ ಹೊರಗಡೆ ಇರೋದ್ರಿಂದ ರೆಸಾರ್ಟು ಇಲ್ಲಿ ಯಾವುದೇ ರೀತಿಯಾಗಿರುವಂತಹ ಕ್ರೌಡ್ ಇಲ್ಲ, ವಾಹನಗಳ ಸೌಂಡ್ ಇಲ್ಲ, ಪೊಲೀಸ್ ಏನಿಲ್ಲ, ಆರಾಮಾಗಿರ್ಬೋದು. ಬಂದು ಒಂದು 2 ದಿನ ಸ್ಪೆಂಡ್ ಮಾಡ್ಬೋದು. ಇಲ್ಲಿ ನೋಡ್ಬೋದು ನೀವು ಕೋಟೆ ಇದೆ, ನಾನು ರೆಸಾರ್ಟಲ್ಲಿ ಇದ್ದೀನಿ. ರೆಸಾರ್ಟ್ ಆ ಕಡೆ ಕೋಟೆ ಇದೆ. ನೈಟ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ವ್ಯೂಸು, ತುಂಬ ಲೈಟಿಂಗ್ಸ್ ಎಲ್ಲ ಇದೆ ಇಲ್ಲಿ. ಸೊ ಇವಾಗ ಸೆಂಟ್ರಲ್ ವಾಟರ್ ಕೂಡ ಇದೆ, ನೈಟ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಲೈಟಿಂಗ್ಸ್ ಅದೆಲ್ಲ. ನಾನು ನಿಮಗೆ ನೈಟ್ ವ್ಯೂ ಕೂಡ ತೋರಿಸ್ತೀನಿ. ಸೊ ರೆಸಾರ್ಟಿಂದ ಈ ಕಡೆ ಬಂದ್ವಿ. ಇಲ್ಲೆಲ್ಲ ತುಂಬ ಚೆನ್ನಾಗಿದೆ, ನೀರಲ್ಲೆಲ್ಲ ಆಟ ಆಡೋದು ಮಕ್ಕಳಿಗೆ ಬಂದರೆ. ಸೊ ಇವಾಗ ಇಲ್ಲೇ ಕೋಟೆ ಎಂಟ್ರಿ ಇದೆ, ಕೋಟೆ ನಳದುರ್ಗ ಕೋಟೆ. ಸೊ ಫುಲ್ ಅಂತೂ ಒಳಗಡೆ ಹೋಗಲ್ಲ ನಾನು, ಬಟ್ ಎಂಟ್ರಿಯಲ್ಲಿ ಹೇಗಿದೆ ಅಂತ ಒಳಗಡೆ ನೋಡ್ಕೊಂಡು.